ಮಂಗಳೂರು ಕ್ರಿಕೆಟ್ ಕ್ಲಬ್ ಕತಾರ್ ವತಿಯಿಂದ ಉಡುಪಿ ಮತ್ತು ಮಂಗಳೂರಿನ ಅರ್ಹ ವಿದ್ಯಾರ್ಥಿಗಳಿಗೆ 7ನೇ ವಾರ್ಷಿಕ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಉಡುಪಿ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ 25ಕ್ಕೂ ಹೆಚ್ಚು ಅರ್ಹ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಸಭೆಯನ್ನುದ್ದೇಶಿಸಿ ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಮಾತನಾಡಿ, MCCQ ಚಾರಿಟೇಬಲ್ ಟ್ರಸ್ಟ್ ಪ್ರತಿ ವರ್ಷ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿಶೇಷವಾಗಿ ಅವರ ಶಿಕ್ಷಣಕ್ಕಾಗಿ ವಿತರಿಸ್ತಾ ಇದ್ದು, ಇದು ಸಮಾಜಕ್ಕೆ ಅವರು ನೀಡುತ್ತಾ ಇರುವಂತಹ ಮಹಾನ್ ಸೇವೆಯಾಗಿದೆ. ವಿದ್ಯಾರ್ಥಿಗಳು ದೊಡ್ಡ ಕನಸು ಕಾಣಬೇಕು ಮತ್ತು ಯಶಸ್ವಿಯಾಗಲು ಒಂದೇ ಒಂದು ಮಾರ್ಗವಿದೆ ಮತ್ತು ಅದು ಕಠಿಣ ಪರಿಶ್ರಮವಾಗಿದೆ ಎಂದರು. ಕೆಥೋಲಿಕ್ ಶಿಕ್ಷಣ ಮಂಡಳಿ ಮಂಗಳೂರು ಧರ್ಮ ಪ್ರಾಂತ್ಯದ ಕಾರ್ಯದರ್ಶಿ ಫಾದರ್ ಪ್ರವೀಣ್ ಲಿಯೋ ಲಸ್ರಾದೋ ಮಾತನಾಡಿ, ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ನೀಡಿದ ದಾನಿಗಳಿಗೆ ಕೃತಜ್ಞತಾ ಭಾವನೆಯನ್ನು ವ್ಯಕ್ತಪಡಿಸಬೇಕು ಮತ್ತು ವಿದ್ಯಾರ್ಥಿಗಳು ಬೆಳೆದ ನಂತರ ಇತರ ಜನರಿಗೆ ಸಹಾಯ ಮಾಡಬೇಕು. MCCQ ಚಾರಿಟೇಬಲ್ ಟ್ರಸ್ಟ್ ಉತ್ತಮ ಕೆಲಸ ಮಾಡ್ತಾ ಇದೆ ಎಂದರು. ಪ್ರಕಾಶ್ ನೊರೋನಾ ಅವರು MCC ಕತಾರ್ ಮತ್ತು MCCQ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಮಾಹಿತಿ ನೀಡಿದರು. 2018ರಿಂದ ಟ್ರಸ್ಟ್ ₹10 ಲಕ್ಷ ಮೌಲ್ಯದ ವಿದ್ಯಾರ್ಥಿ ವೇತನವನ್ನು ವಿತರಿಸ್ತಾ ಇದೆ. ವಾರ್ಷಿಕವಾಗಿ 20-25 ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಮತ್ತು ವಿವಿಧ ಜನರಿಗೆ ವೈದ್ಯಕೀಯ ಉದ್ದೇಶಗಳಿಗಾಗಿ ಸಹಾಯ ಮಾಡ್ತಾ ಇದೆ. ಎಲ್ಲ ಧಾರ್ಮಿಕ ಹಿನ್ನೆಲೆಯ ಎಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಎಂದರು. ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ, ಫಾದರ್ ಪ್ರವೀಣ್ ಲಿಯೋ ಲಸ್ರಾದೋ, ಫಾದರ್ ವಿನ್ಸೆಂಟ್ ರಾಬರ್ ಕ್ರಾಸ್ತಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು. ಸಮಾರಂಭದಲ್ಲಿ ಉಡುಪಿ ಧರ್ಮ ಪ್ರಾಂತದ ಶಿಕ್ಷಣ ಕಾರ್ಯದರ್ಶಿ ಫಾದರ್ ವಿನ್ಸೆಂಟ್ ರಾಬರ್ಟ್ ಕ್ರಾಸ್ತಾ, MCCQ ಚಾರಿಟೇಬಲ್ ಟ್ರಸ್ಟ್ನ ಪ್ರಕಾಶ್ ನೊರೋನಾ, ಫ್ರೆಡ್ರಿಕ್ ಅಡಿಸೋಜಾ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು. ಹೆತ್ತವರು ಶಿಕ್ಷಣ ಪಡೆಯಲಿಕ್ಕೆ ಒಂದು ಉತ್ತಮ ಶಿಕ್ಷಣ ಸಂಸ್ಥೆ, ಅದೇ ರೀತಿ ಇಲ್ಲಿದ್ದರ ನಾನು ಮಾತಾಡುವಾಗ ನಿಮ್ಮನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳನ್ನು, ನಮ್ಮ ಮೊದಲಿನ ರಾಷ್ಟ್ರಾಧ್ಯಕ್ಷರು ಅಬ್ದುಲ್ ಕಲಾಂ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವಾಗಲೂ ಈ ಒಂದು ಮಾತನ್ನು ಹೇಳುತ್ತಿದ್ದರು, ಮಕ್ಕಳೇ ಯಾವಾಗಲೂ ದೊಡ್ಡ ದೊಡ್ಡ ಕನಸುಗಳನ್ನು ನೀವು ಕಾಣಿ. ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಥಿಂಕ್ ಹೈ ಅಪ್ ಟು ದಿ ಸ್ಕೈ, ಥಿಂಕ್ ಹೈ ಅಪ್ ಟು ದ ಸ್ಕೈ ಅಂದರೆ ನಮ್ಮ ಕನಸುಗಳು ಬಾಲ್ಯದಷ್ಟು ಅದು ದೊಡ್ಡದಾಗಿರಲಿ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಕನಸಿದೆ. ಕಲಿತು ಆದ ನಂತರ ನಾನು ಏನು ಆಗಬೇಕು? ಒಂದು ಬಾರಿ ನಾನು ಶಾಲೆ ಮಕ್ಕಳಿಗೆ ಭೇಟಿ ನೀಡಲಿಕ್ಕೆ ಹೋಗಿದ್ದೆ. 4ನೇ ತರಗತಿಯ ಮಕ್ಕಳು, ಇಂಗ್ಲಿಷ್ ಮಾಧ್ಯಮ ಶಾಲೆ. ನನಗಿದೊಂದು ಪ್ರಶ್ನೆ ಕೇಳಿದೆ, ಮುಂದೆ ನನಗೆ ಏನು ಆಗಬೇಕು? 4ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಶ್ನೆ ನನ್ನದು, ಮುಂದೆ ನನಗೆ ಏನು ಆಗಬೇಕು? ಒಬ್ಬೊಬ್ಬರ ಎದುರು ಹೇಳಿದ, ನನಗೆ ವಿಮಾನ ಬಿಡುವ ಪೈಲಟ್ ಆಗಬೇಕು. ಎರಡನೇ ಹೇಳಿದ, ನಾನು ಸೈನ್ಯದಲ್ಲಿ ಭರ್ತಿಯಾಗಿ ದೇಶ ಸೇವೆ ಮಾಡಬೇಕು. ಮೂರನೇದು ಸಾಮಾನ್ಯವಂತ, ನನಗೆ ಇಂಜಿನಿಯರ್ ಆಗಬೇಕು ಅಂತ. ನೋಡಿ, 4ನೇ ತರಗತಿಯ ವಿದ್ಯಾರ್ಥಿಗಳು ಆದರೆ ಕನಸು ಸ್ಪಷ್ಟ ಇದೆ. ಇದೇ ಪ್ರಶ್ನೆ ನಿಮಗೆ ಕೇಳಿದರೆ ಉತ್ತರ ಉಂಟ. ಯುವ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಪೋಷಕರೇ ಹಾಗೂ ಎಲ್ಲ ಮಹನೀಯರೇ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ನೆರೆದಿದ್ದೇವೆ. ಇನ್ನು ಒಂದೆರಡು ಸಂದೇಶಗಳು ಕೇಳಲಿಕ್ಕಿದ್ದೀನಿ. ಏನನ್ನು ಕೇಳಬೇಕು ನಾನು ನಿಮ್ಮದನ್ನು ಬಯಸ್ತಿರುವಾಗ ನನ್ನ ಮನಸ್ಸಿಗೆ ಬಂದದ್ದು ಒಂದು ಘಟನೆ. ಸುಮಾರು 15
ಗೇಟಿನ ಬಳಿಗೆ ಇಡಲು ಹೋದಾಗ ನಮ್ಮ ನೆರೆಯಲ್ಲಿ ನಡೆದಿದ್ದಂತಹ ಕನ್ಸ್ಟ್ರಕ್ಷನ್ ವರ್ಕಿನ ಅವರ ಮಕ್ಕಳು ಬಂದು ಆಂಟಿ 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 ಆ ಬ್ಯಾಗ್ ನಮ್ಗೆ ಕೊಡಿ ಅಂತ ಹೋಗಿದ್ರು. ನಾನು ಹೇಳಿದೆ ಅದು ನಿಮ್ಗೆ ಕೊಡುವಂತದ್ದಲ್ಲ, ಅದು ಕಸ, ಅದು ಕಸ ಕೊಂಡೋಗೋರು ಕೊಂಡೋಗ್ತಾರೆ ಅಂತ ಹೇಳಿದಾಗ, ಇಲ್ಲ ಆಂಟಿ ನಮ್ಗೆ ಕೊಡಿ, ಅದರಲ್ಲಿ ಇದ್ದದ್ದನ್ನು ಒಳ್ಳೆದನ್ನು ನಾವು ತಗೊಳ್ತೇವೆ. ಆ ಮಹಿಳೆ ಹೇಳ್ತಾನೆ ನನ್ಗೆ ದುಃಖ ಅಕ್ಕಿ ಬಂತು ಕೊಟ್ಟ. ಯಾಕಾಗಿ ಈ ಘಟನೆ ನಾನು ಹೇಳಿದೆ, ವಿದ್ಯಾರ್ಥಿಗಳೇ ನೀವು ಇವತ್ತು ಇಲ್ಲಿರುವಂತಹ ನಿಮಗೆ ಕಣ್ಣಿಗೆ ಕಾಣದಂತಹ ನೋಡದಂತಹ ಮುಖಗಳಿಂದ ಬಂದಂತಹ ಈ ಸಹಾಯದ ಒಂದು ಇವತ್ತು ಸ್ವೀಕರಿಸ್ತಾ ಇದ್ದೀವಿ. ಶ್ರೀತ ಪ್ರಕಾಶ್ ಅವರು ಹೇಳಿದ್ರು ನೀವೆಲ್ಲರೂ ಕೃತಜ್ಞರಾಗಬೇಕು. ಕೃತಜ್ಞರು ಪರರಿಗೆ, ಪ್ರಭುದೇವರಿಗೆ, ಇದರ ಜೊತೆಗೆ ಮುಂದೆ ದೊಡ್ಡವರಾಗಿ ನೀವು ಕೂಡ ಕೊಡುವಂಥವರಾಗಬೇಕು. ನಾವೆಲ್ಲರೂ ತಗೊಳ್ತೇವೆ ಕಣ್ಣು ಮುಚ್ಚಿ, ಬಹುಶಃ ದೇವರಿಗೆ ಮತ್ತು ಇವರಿಗೆ ಕೃತಜ್ಞರಾಗ್ತೇವೆ. ನಾವು 1992 ಎನ್ಸಿಸಿ ಕಥ ಅಂದ್ರೆ ಮ್ಯಾನ್ಯೂಲ್ ಕ್ರಿಕೆಟ್ ಕ್ಲಬ್, ಈ ಸಂಸ್ಥೆಯು ಧೋಮಕಟ್ಟರಲ್ಲಿ ಮಂಗಳೂರು ಹಾಗೆ ಉಡುಪಿ ದಕ್ಷಿಣ ಕನ್ನಡದವರಿಗೆ ಎಲ್ಲರಿಗೆ ಒಟ್ಟಿಗೆ ಕೂಡಿಸಿ ಒಂದು ಊರಿನ ಒಂದು ಅವರಿಗೊಂದು ಅನುಭವ ಕೊಡುವಂತ ನಮಗೆ ಒಟ್ಟುಗೊಳಿಸಿದ ಪ್ರಾರಂಭವಾದ ಈ ಸಂಸ್ಥೆ. ಮೊದಲು ಊರಿನ ಹಬ್ಬಗಳನ್ನು ಒಟ್ಟಿಗೆ ಸೇರಿಸಿ ನಾವು ಆಚರಿಸಿದ್ದೆವು. ಅನಂತರ ವಿವಿಧ ಕ್ರೀಡೆಗಳಲ್ಲಿ ನಾವು ಪಾಲ್ಗೊಳ್ಳುತ್ತಿದ್ದೆವು. ಹಾಗೆಯೇ MCC ಸಂಘವು ಮಂಗಳೂರಲ್ಲಿ ಹಾಗೆ ಇತರ ದೇಶದಲ್ಲಿರುವ ಅನೇಕ ಕಲಾಕಾರರಿಗೆ, ಸಿಂಗರ್ಸ್ ಆಗಲಿ ಆಕ್ಟರ್ಸ್ ಅವರಿಗೆ ಗಲ್ಫಲ್ಲಿ ಕರೆದುಕೊಂಡು ಅವರಿಗೊಂದು ವೇದಿಕೆಯನ್ನು ನಾವು ಕೊಟ್ಟಿದ್ದೇವೆ. ಈ ವೇದಿಕೆ ಮುಖಾಂತರ ನಾವು ಅನೇಕ ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಹಾಗೂ ಕಾರ್ಯಕ್ರಮವನ್ನು ಹೊಂದಿದ್ದೇವೆ. ಸ್ಪೆಷಲಿ ಮಾನಸಭಾ ಮಂಗಳೂರು ಸಂಸ್ಥೆಗಳಿಗೆ ಒಟ್ಟಿಗೊಂಡಿದ್ದೀವಿ.